ಸೊ ಅಮಿತ್ ಶಾ ಅವರೀಗ ಕುಂದ ಕುಂದಾ ಒಳ ನಗರ ಹಳೆ ರೋಗಕ್ಕೆ ಅಮಿತ್ ಶಾ ಟ್ರೀಟ್ಮೆಂಟ್ ಅನ್ನ ಕೊಡೋಕೆ ಮುಂದಾಗಿದ್ದಾರೆ ಕುಂದ ನಗರಿಯಲ್ಲಿ ಒಳಕದನ ಬಹಳ ದೊಡ್ಡ ಮಟ್ಟದ ಇಲ್ಲೇ ಇದೆ ಬೆಳಗಾವಿಯಲ್ಲಿ ಕಮಲ ಮನೆಯ ಒಂದು ಮೂರು ಬಾಗಿಲು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಸೊ ಈಗ ಎರಡು ಸೋಲ್ ಇದೆಯಲ್ಲ ಒಂದು ಕಮ್ಮಿ ಅಂತರದ ಗೆಲುವು ಇದೆಯಲ್ಲ ಅದೇ ಲೋಕಸಭಾ ಸೊ ಪಾಠವನ್ನು ಬಿ ಜೆ ಪಿಗೆ ಕಲಿಸಿದೆ ಹಾಗಾಗಿ ತುಂಬಾ ಫೋಕಸ್ಡ್ ಆಗಿದ್ದಾರೆ ಯಾಕಂದರೆ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತದ್ದು ಬೆಳಗಾವಿ ಹಾಗಾಗಿ ಹೇಗಾದರೂ ಮಾಡಿ ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಕನಿಷ್ಠ ಅಂದ್ರೂ ಒಂದಿಷ್ಟು ಕ್ಷೇತ್ರಗಳು ಹದಿನೈದು ಕ್ಷೇತ್ರಗಳು ಬರಬೇಕು ಅಂತ ಇದೆ ಆ ನಿಟ್ಟಿನಲ್ಲೇ ಈಗ ಕೈಕಟ್ ಬಾಯಿ ಮುಚ್ಚಿ ಅನ್ನುವಂಥ ಸಂದೇಶವನ್ನ ಈಗ ಅಮಿತ್ ಶಾ ಅವರು ಅಲ್ಲಿ ಬಣಗಳೇನಿದಾವೆ ಅವರುಗಳಿಗೆ ರವಾನಿಸುವಂಥದ್ದು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಮೂರು ಬಣಗಳನ್ನ ಒಗ್ಗೂಡಿಸೋಕೆ ಅಮಿತ್ ಶಾ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನುವಂಥ ಲೆಕ್ಕಾಚಾರಗಳು ಈಗ ಅಲ್ಲಿ ನಡೀತಾ ಇದೆ ಸೊ ಹಾಗಿದಾಗ ಕುಂದ ಒಳ ಕದನಕ್ಕೆ ಶಾ ಅವರು ಟ್ರೀಟ್ಮೆಂಟ್ ಕೊಡೋಕ್ಕಂತೂ ಬಂದಿದ್ದಾರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಲಕ್ಷ್ಮಣ್ ಸವದಿ ಪ್ರಭಾಕರ್ ಕೋರೆ ಈ ಬಣ ಬೇರೆ ಬೇರೆ ಆಗಿದೆ ಉಮೇಶ್ ಕತ್ತಿ ಅವರಿದ್ರು ಅದು ಇನ್ನೊಂದು ಬಣ ಇತ್ತು ಅವರು ನಿಧನರಾಗಿದ್ದಾರೆ ಈಗ ಆ ಕಡೆ ಇದ್ದಿಲ್ಲ ಈಗ ಮೂರು ಬಣಗಳು ಮಾತ್ರ ಇದೆ ಒಂದು ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿ ಸೇರಿಕೊಂಡ ನಂತರ ಅದೊಂದು ಬಣ ಆಗಿದೆ ಲಕ್ಷ್ಮಣ ಸವದಿ ಅವರದ್ ಇನ್ನೊಂದು ಬಣ ಇದೆ ಪ್ರಭಾಕರ್ ಕೋರೆ ಅವರದ್ದು ಇನ್ನೊಂದು ಬಣ ಇದೆ ಸೊ ಹಾಗಾಗಿ ಎಲ್ಲರೂ ಒಂದೊಂದು ರೀತಿಯಾಗಿ ಇದ್ದಾರೆ ಇವುಗಳನ್ನೆಲ್ಲ ಒಗ್ಗಟ್ಟು ಒಗ್ಗಟ್ಟಾಗಿ ತಗೊಂಡಾಗ ಮಾತ್ರ ಹದಿನೆಂಟರಲ್ಲಿ ಹದಿನೈದಾದರೂ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಬಿ ಜೆ ಪಿಯದ್ದು ಆ ನಿಟ್ಟಿನಲ್ಲೇ ಈಗ ಆ ಬೆಳಗಾವಿಯಲ್ಲಿ ಎಲ್ಲ ನಾಯಕರನ್ನ ಒಗ್ಗೂಡಿಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಕೈಕಟ್ ಬಾಯಿ ಮುಚ್ಚಿ ಅನ್ನುವಂಥ ಸಂದೇಶವನ್ನು ರವಾನಿಸೋಕೆ ಬಂದಿದ್ದಾರೆ ಅನ್ನುವಂಥದ್ದಿದೆ ನನ್ನ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ರವೀಶ್ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ರವೀಶ್ ಈಗ ಕೈಕಟ್ ಬಾಯ್ ಮುಚ್ಚ ಅಂತ ಹೇಳುವಂತದನ್ನ ಸಂಘಟನೆಯಿಂದ ಬಂದಿರುವಂತವ್ರು ಕೇಳಿಸ್ಕೊಳ್ತಾರೆ ಬಟ್ ಇಲ್ಲಿ ಒಂದು ಕಡೆಗೆ ಸಂಘಟನೆಯಿಂದ ಅಲ್ಲ ಕಾಂಗ್ರೆಸ್ನಿಂದ ಬಂದಿರೋರು ಇದ್ದಾರೆ ಎಲ್ಲಾ ರೀತಿಯಲ್ಲೂ ಮಿಕ್ಸ್ ಅಪ್ ಇದೆ ಬೆಳಗಾವಿಯಲ್ಲಿ ಏನಿದ್ರು ಯಾರನ್ನು ಕೇಳುವಂತ ಪರಿಸ್ಥಿತಿಯಲ್ಲಿ ಇಲ್ಲದೆ ಇರುವಂತ ನಾಯಕರವರು ಅವರದ್ದೇ ಆದಂತ ಸಾಮ್ರಾಜ್ಯವನ್ನ ಕಟ್ಕೊಂಡಿರೋರು ಕೇಳ್ತಾರಾ ಅನ್ನೋದೇ ಮುಖ್ಯವಾಗಿರುವಂತ ಪ್ರಶ್ನೆ ಅರುಣ್ ಖಂಡಿತವಾಗಿ ಕೂಡ ಬೆಳಗಾವಿ ಬಿಜೆಪಿ ರಾಜಕಾರಣ ಏನಿದೆ ಇದು ಹೊಸ ರೋಗ ಅಲ್ಲ ಇದು ಹಳೆ ರೋಗನೇ ಇದು ಅಂದ್ರೆ ಬಣಗಳ ಗುದ್ದಾಟ ಅಂದ್ರೆ ಇದು ನನ್ನ ಸಂಸ್ಥಾನ ಈ ಸಂಸ್ಥಾನದಲ್ಲಿ ನನ್ನ ಮಾತೆ ಶಾಸನ ಅನ್ನೋ ತರ ನಡ್ಕೊಂಡು ಬಂದಿರತಕ್ಕಂತ ಒಂದು ಪಾಲಿಟಿಕ್ಸ್ ಆ ಕಾರಣದಿಂದಾಗಿಯೇ ಎಲ್ಲ ಒಂದ್ ಕಡೆ ಈ ಒಂದು ನಾಲ್ಕು ನಾಲ್ಕು ಬಣಗಳಿತ್ತು ಅಂದ್ರೆ ಉಮೇಶ್ ಕತ್ತಿ ಅವರು ಇದ್ದಂತ ಸಂದರ್ಭದಲ್ಲಿ ಈಗ ಅದು ಮೂರಕ್ಕಿಳಿದಿದೆ ಜೊತೆಗೆ ಮೂ ಮೂಡರ್ ಬೇಸ್ ಪಾರ್ಟಿ ಒಂದು ಬಣ ಏನಿದೆ ಅದು ನಾವು ಬಿಜೆಪಿ ಅನ್ನೋದೇನಿದೆ ಅದು ಕೂಡ ಒಂದು ಬಣ ಇದೆ ಆದ್ರೆ ಅವ್ರು ಏನ್ ಬೇಕಾದ್ರೂ ಹೇಳದಂತಹ ಸಂದರ್ಭದಲ್ಲಿ ಕೇಳುವಂತದಕ್ಕೆ ಅವ್ರು ರೆಡಿ ಇರ್ತಾರೆ ಪ್ರಮುಖವಾಗಿರ್ತಕ್ಕಂಥದ್ದು ನೀವು ಹೇಳ್ದಂಗೆ ಈ ನನ್ನ ಸಾಮ್ರಾಜ್ಯ ನನ್ನ ಸಂಸ್ಥಾನ ಇಲ್ಲಿ ನನ್ನ ಮಾತೆ ಶಾಸನ ಅಂತ ಹೇಳ್ಕೊಂಡು ಬಂದಂತ ಈ ಒಂದು ಪ್ರಮುಖರು ಈ ಒಂದಾಗ್ತಾರ ಅನ್ನೋದೀಗ ಬಹುದೊಡ್ಡ ಪ್ರಶ್ನೆ ಇರ್ತಕ್ಕಂಥದ್ದು ಯಾಕೆಂದ್ರೆ ಪ್ರಮುಖವಾಗಿ ಎಲ್ಲ ಒಂದ್ ಕಡೆ ಎರಡ್ ಸಾವಿರದ ಆ ಒಂದು ಕಳೆದ ಒಂದು ಎರಡು ಚುನಾವಣೆಗಳಲ್ಲಿ ಪರಿಷತ್ ಚುನಾವಣೆ ಆಗಿರ್ಬೋದು ಅದ್ರ ಜೊತೆಗೆ ಆ ಲೋಕಸಭೆ ಚುನಾವಣೆ ಆಗಿರ್ಬೋದು ಬಿ ಜೆ ಪಿ ದೊಡ್ಡ ಮಟ್ಟದ ಸಾಧನೆ ಮಾಡಲಿಲ್ಲ ಸರ್ಕಾರ ಇವ್ರದಿದ್ರೂ ಕೂಡ ಎಲ್ಲೋ ಒಂದ್ ಕಡೆ ಇದೆಲ್ಲವನ್ನು ಕೂಡ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಸ್ಥಾನಗಳನ್ನ ಕಳೆದುಕೊಂಡಿತ್ತು ಅಂದ್ರೆ ಎರಡು ಪರಿಷತ್ ಸ್ಥಾನಗಳನ್ನ ಮಹಾಂತೇಶ್ ಕೌಟಿಗಿ ಮಠ ಸೋತರು ಅದ್ರ ಜೊತೆಗೆ ಆ ಒಂದು ಅರುಣ್ ಕುಮಾರ್ ಶಾಪುರ್ ಅವರು ಕೂಡ ಸೋತರು ಹಾಗಾಗಿ ಇದೆಲ್ಲವನ್ನೂ ಕೂಡ ನೋಡಿದಂತಹ ಸಂದರ್ಭ ಬೆಳಗಾವಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಒಂದು ಸಂದೇಶ ರವಾನೆ ಆಗಿತ್ತು ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಗೆದ್ದು ಬಿಡ್ತಾರೆ ದೊಡ್ಡ ಮಟ್ಟದ ಅಂತರದಲ್ಲಿ ಅಂತ ಹೇಳಿದ್ರು ಕೂಡ ಎಲ್ಲ ಒಂದ್ ಕಡೆ ತಿನುಕಾಡಿ ಗೆಲ್ಲುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು ಹಾಗಾಗಿ ಇದೆಲ್ಲವನ್ನು ಕೂಡ ನೋಡಿದಂತಹ ಸಂದರ್ಭದಲ್ಲಿ ಬಿಜೆಪಿ ಅಲ್ಲಿ ಸರಿ ಮಾಡ್ಕೊಳ್ಳದೆ ಹೋದ್ರೆ ನಮ್ಗೆ ಅಲ್ಲಿ ಉಳಿಗಾಲ ಇಲ್ಲ ಅಂತ ಕೂಡ ಬಿಜೆಪಿ ಹೈಕಮಾಂಡ್ ಗನ್ಸಿರ್ಬೋದು ಆ ಕಾರಣಕ್ಕೋಸ್ಕರವಾಗಿ ಅಮಿತ್ ಶಾ ಅವರು ಚಿಕಿತ್ಸೆಯನ್ನು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಆ ಚಿಕಿತ್ಸೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಆ ಒಂದು ಬೆಳಗಾವಿ ನಾಯಕರಿಗೆ ಒಗ್ಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ ಒಂದಂತೂ ಸತ್ಯ ಈ ಅಮಿತ್ ಶಾ ಅವರ ಇವತ್ತಿನ ಮೀಟಿಂಗ್ ಏನಿದೆ ಬೆಳಗಾವಿ ರಾಜಕಾರಣ ಅದರಲ್ಲೂ ಬಿಜೆಪಿ ರಾಜಕಾರಣದ ಮಟ್ಟಿಗೆ ಮಹತ್ವದ ಸಭೆ ಅಂತ ಕೂಡ ಹೇಳಲಾಗ್ತದೆ ಹಾಗಾಗಿ ಅಮಿತ್ ಶಾ ಅವರು ಬಂದು ಹೋದ ಬಳಿಕ ಎಲ್ಲ ಸ್ಪಷ್ಟವಾಗುತ್ತೆ ಅಂತಲೇ ಹೇಳ್ಬೋದು ಅರುಣ್ ಓಕೆ ರವೀಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸೊ ಈಗ ಅಮಿತ್ ಶಾ ಅವ್ರು ಬಂದ ಹೋದ ನಂತರ ಹೇಗಿರುತ್ತೆ ಯಾವ ರೀತಿಯಾಗಿ ಕೇಳ್ತಾರೆ ಯಾಕಂದ್ರೆ ತಮ್ಮ ಕೋಟೆಗಳನ್ನ ತಮ್ಮ ಸಾಮ್ರಾಜ್ಯವನ್ನ ನಿರ್ಮಿಸಿಕೊಂಡಿರುವಂತವ್ರು ಆ ಭಾಗದಲ್ಲಿರುವಂತ ನಾಯಕರುಗಳು ಅಮಿತ್ ಶಾ ಹೇಳಿದ ತಕ್ಷಣ ಕೈಕಟ್ ಬಾಯ್ ಮುಚ್ ಅಂತ ಹೇಳ ಆಗುತ್ತಾ ಅವ್ರು ಕೇಳ್ತಾರ ಗೊತ್ತಿಲ್ಲ ರಮೇಶ್ ಜಾರಕಿಹೊಳಿ ಅವರು ಅವ್ರದ್ದೇ ಆದಂತ ಒಂದು ಸಾಮ್ರಾಜ್ಯ ಲಕ್ಷ್ಮಣ ಸವದಿಯವರದು ಇನ್ನೂ ಒಂದು ಸಾಮ್ರಾಜ್ಯ ಅವರದು ಪ್ರಭಾಕರ್ ಕೌರ್ಯ ಅವರು ಅವರಂತೂ ಕೋಟೆನೆ ಕಟ್ಕೊಂಡಿದ್ದಾರೆ ಎಲ್ಲ ಬಣಗಳು ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ತಾರ ಅಮಿತ್ ಶಾ ಅವ್ರು ಹೇಳಿದ ನಂತರ ಗೊತ್ತಿಲ್ಲ ಏನಾಗತ್ತೆ ಅಂತ ಹೇಳಿ ಬಣಗಳ ಗುದ್ದಾಟದಿಂದಾಗಿಯೇ ಒಟ್ಟು ಎರಡು ಸೋಲನ್ನು ಬಿಜೆಪಿ ಕಂಡಿತ್ತು ಬಿಜೆಪಿ ಸರ್ಕಾರ ಇದ್ದಾಗಲೂ ಸಹ ಎರಡು ಪರಿಷತ್ ಚುನಾವಣೆಯಲ್ಲಿ ಮುಗ್ಗರಿಸಿತ್ತು ಅದು ಬೇರೆಯವ್ರದ್ದಲ್ಲ ಅವರು ಇದ್ದಂಥ ಕ್ಷೇ ಬಿ ಜೆ ಪಿ ಇದ್ದಂತಹ ಖಾತೆಗಳೇ ಅವು ಎರಡು ಅವುಗಳನ್ನೇ ಕಳ್ಕೊಳ್ತಾರೆ ಬಿಜೆಪಿ ಗೆದ್ದಿದ್ದ ಪರಿಷತ್ ಕ್ಷೇತ್ರಗಳಲ್ಲಿ ಸೋತು ಕಾಂಗ್ರೆಸ್ಗೆ ಅವಕಾಶ ಸಿಕ್ಕಿರುತ್ತೆ ವೆರಿ ಡ್ಯಾಮೇಜಿಂಗ್ ಅದು ಜೆ ಬಿಜೆಪಿಗೆ ಸೊ ಮಹಾಂತೇಶ್ ಕವಟಗಿಮಠ್ ಮತ್ತು ಅರುಣ್ ಶಹಾಪುರ್ ಬಣಗಳ ಗುದ್ದಾಟಕ್ಕೆ ಸಿಲುಕಿ ಇಬ್ರು ಕೂಡ ಸೋತ್ ಹೋಗ್ತಾರೆ ಸೋಲುವಂಥದ್ದು ಅಲ್ವೇ ಅಲ್ಲ ಸುರೇಶ್ ಅಂಗಡಿ ನಿಧನದಿಂದ ನಡೆದಂತಹ ಉಪಚುನಾವಣೆ ಏನಿತ್ತು ಆವಾಗ ಅವರ ಪತ್ನಿಯವರಿಗೆ ಕೊಟ್ಟಿದ್ರು ಅದರಲ್ಲಿ ಸುರೇಶ್ ಅಂಗಡಿಯವರು ಪೂರ್ಣವಾಗಿ ದೊಡ್ಡ ಅಂತರದಿಂದ ಗೆಲುವನ್ನು ಸಾಧಿಸ್ತಾ ಇದ್ದರು ಬಟ್ ಆದರೆ ಉಪಚುನಾವಣೆಯಲ್ಲಿ ಹಾಗಾಗ್ಲಿಲ್ಲ ಇದೇ ಬಣ ರಾಜಕೀಯದಿಂದಾಗಿ ಅಂತರ ತುಂಬ ಕಡಿಮೆಗೆ ಬಂದಿತ್ತು ತುಂಬಾ ಕಷ್ಟಪಟ್ಟು ಗೆಲ್ಲುವಂಥ ಪರಿಸ್ಥಿತಿಗೆ ಬಂದಿದ್ರು ಸೊ ಈ ಮೂರು ಲೆಕ್ಕಾಚಾರವನ್ನು ಮುಂದಿಟ್ಟುಕೊಂಡು ಎಚ್ಚರಿಕೆಯ ಹೆಜ್ಜೆ ಇಡೋಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ ಕಾರಣ ಇಷ್ಟೇ ಬೆಳಗಾವಿಯಲ್ಲಿ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಿದೆ ಹಾಗಾಗಿ ಹದಿನೆಂಟರಲ್ಲಿ ಕನಿಷ್ಠ ಹದಿನೈದಾದರೂ ಗೆಲ್ಲೇಬೇಕು ಅನ್ನುವಂಥ ಪಣ ಈಗ ಬಿ ಜೆ ಪಿ ತೊಟ್ಟಿದೆ ಆ ನಿಟ್ಟಿನಲ್ಲಿ ಅಮಿತ್ ಶಾ ಅವರ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ ಅಲ್ಲಿ ಒಂದೇ ಆ ಬಣಗಳನ್ನು ಒಗ್ಗೂಡಿಸೋ ಕೆಲಸ